ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರಕ್ಕೆ ಕುರಿತಂತೆ ಚುನಾವಣೆ ಅಧಿಕಾರಿಯಾದಂಥ ನಾನು ತಮ್ಮ ಮುಂದೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಮಾಹಿತಿಗಳನ್ನ ಹಂಚಿಕೊಳ್ಳಲಿಕ್ಕೆ ನಾವು ಇವತ್ತಿನ ದಿನ ಇಲ್ಲಿ ಸೇರಿದ್ದೇವೆ. ಮೊದಲನೇದಾಗಿ ದಿನಾಂಕ 29/3/2023 ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರ್ತದೆ. ಇದು ಎಲೆಕ್ಷನ್ ಪ್ರಕ್ರಿಯೆ ಮುಕ್ತಾಯವಾಗುವವರೆಗೂ ಜಾರಿಯಲ್ಲಿರ್ತದೆ ಹಾಗೂ ಚುನಾವಣಾ ವೇಳಾಪಟ್ಟಿನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ನೋಟಿಫಿಕೇಷನ್ ಹಾಗೂ ನಾಮಪತ್ರಿಕೆಯ ಸಲ್ಲಿಕೆಯ ಒಂದು ಆರಂಭ ದಿನ 13/4/2023. ನಾಮಪತ್ರ ಸಲ್ಲಿಸಲು ಕೊನೆಯ ದಿನ ಬಂದು 24/2023. ನಾಮಪತ್ರ ಪರಿಶೀಲನೆ 21/4/2023 ನಡೆಯುತ್ತೆ. ನಾಮಪತ್ರಗಳನ್ನ ಹಿಂಪಡೆಯಲು ಕೊನೆಯ ದಿನಾಂಕ ಬಂದು 24/4/2023. ಮತದಾನದ ದಿನಾಂಕ 10/5/2023. ಮತ ಎಣಿಕೆ 13/5/2023 ಹಾಗೂ ಚುನಾವಣಾ ಪ್ರಕ್ರಿಯೆಗಳನ್ನ ಮುಕ್ತಾಯ ಮಾಡಲು ದಿನಾಂಕ 15/5/2023 ನಿಗದಿ ಮಾಡಲಾಗಿದೆ. ಹುಬ್ಳಿ ಧಾರವಾಡ ಸೆಂಟ್ರಲ್ ಮತಕ್ಷೇತ್ರದಲ್ಲಿ ಒಟ್ಟಾರೆ 246,187 ಜನ ಮತದಾರರು ಇರ್ತಾರೆ. ಇದರಲ್ಲಿ 121,997 ಗಂಡು ಮತದಾರರು, 124,065 ಹೆಣ್ಣು ಮತದಾರರು ಹಾಗೂ ಇತರೆ 38 ಜನ ಇರ್ತಾರೆ. ಸೇವಾ ಮತದಾರರು ಸರ್ವಿಸ್ ವೋಟರ್ಸ್, ಇವರು ಗಂಡು 79 ಜನ ಇರ್ತಾರೆ, ಹೆಣ್ಣು 8 ಜನ ಇರ್ತಾರೆ. ಒಟ್ಟಾರೆ 87 ಜನ ಸರ್ವಿಸ್ ವೋಟರ್ಸ್ ಇರ್ತಾರೆ. ಇದು ಬಿಟ್ಟು ಮತದಾರರ ಒಂದು ಪರಿಷ್ಕರಣೆ ಕಳೆದ ಸಾಲುಗಳಲ್ಲಿ ವರ್ಷಕ್ಕೆ ಒಂದು ಸತಿ ಆಗ್ತಿತ್ತು, ಈಗ ವರ್ಷದಲ್ಲಿ 4 ಸತಿ ಆಗುತ್ತೆ. ಸೊ ಹಾಗಾಗಿ ಏಪ್ರಿಲ್ 1 ಯಾರು 18 ವರ್ಷ ಕಂಪ್ಲೀಟ್ ಆಗ್ತಾರೆ ಅವ್ರನ್ನೂ ಸಹ ಒಂದು ಮತದಾರ ಪಟ್ಟಿಯಲ್ಲಿ ಸೇರಿಸುವಂಥ ಪ್ರಕ್ರಿಯೆ ನಡೀತಾ ಇದೆ. ಎಲ್ಲ ಮತದಾರ ಪಟ್ಟಿಗಳಲ್ಲಿ ಭಾವಚಿತ್ರಗಳು 100 ಇರ್ತದೆ ಹಾಗೂ ಮತದಾರ ಗುರುತಿ ಚೀಟಿ ಎಪಿಕ್ ಕಾರ್ಡ್ ಏನಿದೆ 100% ಪ್ರತಿಯೊಬ್ಬ ಮತದಾರರ ಮನೆ ಬಾಗಿಲಿಗೆ ಅಂಚೆ ಮೂಲಕ ಈಗ ತಲುಪಿಸುವಂಥ ಕಾರ್ಯ ನಡೀತಾ ಇದೆ. 7,810 ಮತದಾರ ಗುರುತಿನ ಚೀಟಿ ಈಗಾಗಲೇ ನಾವು ಪೋಸ್ಟ್ ಮಾಡಿ ಎಲ್ಲರಿಗೂ ತಲುಪಿಸುವಂಥ ಕಾರ್ಯದಲ್ಲಿ ನಿರತರಾಗಿದ್ದೇವೆ.